ಹುಮ್ನಾಬಾದ್ ರಾಜರಾಜೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು 6 ವರ್ಷ ಪೂರ್ಣಗೊಂಡ ಹಿನ್ನೆಲೆ ವಿಶೇಷ ಪೂಜೆ ಪುರಸ್ಕಾರ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಹೈದರಾಬಾದ್ ಮುಂಬೈ ಹೈವೇ ಪಕ್ಕದಲ್ಲಿರುವ ತಾಯಿ ರಾಜರಾಜೇಶ್ವರಿ ದೇವಸ್ಥಾನವು ಮಾಜಿ ಸಚಿವರ ಧರ್ಮಪತ್ನಿ ಪ್ರೇಮಾ ರಾಜಶೇಖರ್ ಪಾಟೀಲ್ ರವರ ಇಚ್ಛೆಯ ಮೇರೆಗೆ 6 ವರ್ಷ ಹಿಂದೆ ಸ್ಥಾಪನೆಗೊಂಡಿತು. ಈ ದೇವಸ್ಥಾನವು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಮಾದರಿಯಲ್ಲಿ ನಿರ್ಮಾಣಗೊಂಡಿದ್ದು ದಾರಿಯಲ್ಲಿ ಹೋಗುವ ಭಕ್ತರ ಗಮನ ಸೆಳೆಯುತ್ತದೆ. ಕೆಲವೇ ವರ್ಷಗಳಲ್ಲಿ ಲಕ್ಷಾಂತರ ಭಕ್ತ ಸಮೂಹ ಹೊಂದಿದ್ದು ತಾಯಿ ಹತ್ತಿರ ಬಂದು ಕುಳಿತರೆ ಶಾಂತಿ ನೆಮ್ಮದಿ ಸಿಗುತ್ತದೆ. ಮನಸ್ಸು ಇಚ್ಛೆಯಿಂದ ಬೇಡಿದ ವರವನ್ನು ತಾಯಿ ನೀಡ್ತಾಳೆ ಅನ್ನೋದೇ ಇಲ್ಲಿನ ಭಕ್ತರ ಮನದಾಳದ ಮಾತಾಗಿದೆ. 6 ವರ್ಷ ಮುಕ್ತಾಯಗೊಂಡು 7ನೇ ವರ್ಷಕ್ಕೆ ಕಾಲಿಟ್ಟಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಧರ್ಮಪತ್ನಿ ಪ್ರೇಮಾ ರಾಜಶೇಖರ್ ಪಾಟೀಲ್ ಹಾಗೂ ಬೀದರ್ ವಿಧಾನ ಪರಿಷತ್ ಸದಸ್ಯರ ಧರ್ಮಪತ್ನಿ ವಿದ್ಯಾ ಭೀಮರಾವ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರ ಧರ್ಮಪತ್ನಿ ಮಹಾಲಕ್ಷ್ಮಿ ಅಭಿಷೇಕ್ ಪಾಟೀಲ್ ರವರ ನೇತೃತ್ವದಲ್ಲಿ ಬೆಳಗ್ಗೆ ಯಜ್ಞ, ಹೋಮ, ಭಜನಿ, ಕೋಲಾಟ, ವಿಶೇಷ ಅಲಂಕಾರ ಮತ್ತು ಅಭಿಷೇಕ ಹಾಗೂ ದಾಸೋಹ ಮಾಡುವ ಮೂಲಕ ವಿಜೃಂಭಣೆಯ ಕಾರ್ಯಕ್ರಮ ಜರುಗಿತು. ಈ ಕುರಿತು ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷೆ ಪ್ರೇಮಾ ಆರ್ ಪಾಟೀಲ್ ರವರು ಹಾಗೂ ಮುಖಂಡರು ಭಕ್ತರು ನಮ್ಮ ಜೆಕೆ ಕನ್ನಡ ನ್ಯೂಸ್ ಚುತಿ ಮಾತನಾಡಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹುಮ್ನಾಬಾದ್ನ ಒಂದು ರಾಜರಾಜೇಶ್ವರಿ ಮಂದಿರದ ಹತ್ತಿರದ್ವಿ. ವಿಶೇಷವಾಗಿ ಏನಪ್ಪ ಅಂದರೆ ಈ ಮಂದಿರ ಸ್ಥಾಪನವಾಗಿ 6 ವರ್ಷ ಕಳೆದಿವಿ. ಇವತ್ತಿನ ದಿನ 7ನೇ ವರ್ಷಕ್ಕೆ ಏನಪ್ಪ ಅಂದರೆ ಪದಾರ್ಪಣೆಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ಹಲವಾರು ಭಕ್ತರು ಏನಪ್ಪ ಅಂದರೆ ಇಲ್ಲಿ ತಾವು ಕೇಳಿಕೊಂಡಿರುವಂಥ ವರವನ್ನು ದಯಪಾಲಿಸಿರುವಂತಹ ಏನಪ್ಪ ಅಂದರೆ ಒಂದು ದೇವಿಯ ಪ್ರತಿಷ್ಠಾನವನ್ನು ಆಗಿದೆ. ಹಲವಾರು ಭಕ್ತರು ಸುಮಾರು ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಇವತ್ತಿನ ಬೆಳಗಿನ ಜಾವದಿಂದ ಹೋಮ, ಯಜ್ಞ ಮತ್ತು ಕೊನೆಯದಾಗಿ ಕೋಲಾಟ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾದರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋಣ, ಬನ್ನಿ. ನಮಸ್ಕಾರ. ಎಲ್ಲರೂ ಇಲ್ಲಿ ಬರ್ ನೋಡ್ತಾ ಇದ್ದೀರಿ. ಎಲ್ಲರೂ ಈ ಒಂದು ಮಾತಿಗೆ ಹೇಳಿದ ನಂತರ ಇಷ್ಟು ರಾತ್ರಿ ಆದ್ರೂ ತಾಯಂದಿರಾಗಲಿ ಎಲ್ಲರೂ ಬಂದು ಏನು ದೇವಿ ಸಲುವಾಗಿ ಏನು ಅವರು ಎಲ್ಲ ಇದು ಆಡ್ತಾ ಇದ್ದಾರೆ, ಕೋಲಾಟ ಅದು ಆಡಿದ್ದಾರೆ. ಎಲ್ಲರೂ ಬಹಳ ಖುಷಿ ಅನ್ನಿಸ್ತಾ ಇದೆ. ಅದ್ರಾಗ ಮೇನ್ ಖುಷಿ ಅನ್ಕಸಂದ್ರೆ ಒಬ್ಬರು ಇದು ಇದ್ದಾರೆ, ಅವರು ಮೈನುದ್ದೀನ್ ಸಾಹೇಬ್ ಅಂತ ಇದ್ದಾರೆ. ಅವರು ಬಂದು ಇಷ್ಟು ಚೆನ್ನಾಗಿ ರಾಮ ಬಗ್ಗೆ ಅವರು ಹಾಡ ಹಾಡಿದ್ದಾರೆ. ನಂಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಈಗಿನ ಪರಿಸ್ಥಿತಿ ನೋಡಿದ್ರು ನಮ್ಮವರು ನಿಮ್ಮವರು ಮುಸ್ಲಿಮ್ ಹಿಂದೂ ಇದು ಎಲ್ಲ ಮಾಡ್ತಾ ಇದ್ದಾರೆ. ಇದು ದೇವರ ಬಳಿ ಬಂದು ಈ ಪ್ರಕಾರ ಅವ್ರು ಹಾಡ ಹಾಡಿದ್ದಾರೆ, ಇಷ್ಟು ಖುಷಿ ಅನ್ನ ಅದು ಏನೂ ಇಲ್ಲ. ಎಲ್ಲ ಇದು ಮಾಡಿದ್ದಾರೆ, ಜನ ಎಲ್ಲ ಮಾಡಿದ್ದಾರೆ. ಖರೆ ಇದು ಏನೂ ಇಲ್ಲ, ಎಲ್ಲರೂ ಕಲಿತೆ ನಾವು ಏನು ಚೆನ್ನಾಗಿ ಇದು ಮಾಡಿದ್ದಾರೆ, ಇದು ಪ್ರೋಗ್ರಾಮ್ ಮಾಡಿದ್ದಾರೆ. ನಂಗೆ ಭಾಳ ಖುಷಿ ಅನ್ನಿಸ್ತದೆ. ಹಿಂಗೆ ನಾವು ಪ್ರತಿ ವರ್ಷ ಅವ್ರಿಗೆ ಕರೆಸಿ ಇದು ಪ್ರೋಗ್ರಾಮ್ ನಡೆಸೋಣ ಅನ್ಕಸಿ ನಂಗೆ ಭಾವಿಸ್ತೀನಿ. ಇವತ್ತು ತಾಯಿಯ ವಾರ್ಷಿಕೋತ್ಸವ ಸ್ಥಾಪನೆ ಮಾಡಿದ ದಿನ, ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಇರಲಿ. ಮುಂದಿನ ಬರೋ ವರ್ಷಗಳಲ್ಲಿ ದಿನಗಳಲ್ಲಿ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹಿಂಗೆ ಇರಲಿ, ಸದಾ ನಾವು ಮಾಡ್ಕೊತಾ ಹೋಗಲಿ. ಇಲ್ಲಿಯ ಇಷ್ಟೊಂದು ಜನತೆಯ ಸಪೋರ್ಟ್ ನಮಗಿರಲಿ. ಇವತ್ತು ಇವರೆಲ್ಲ ಬಂದು ಉತ್ಸಾಹ ಹುಮ್ಮಸದಿಂದ ಇಷ್ಟೊಂದು ಸೆಲೆಬ್ರೇಷನ್ ಆಗಿ ಇವರೆಲ್ಲ ನಮ್ಮ ಜನ ಬಂದು ಇವತ್ತು ತಾಯಿಗೆ ಇಷ್ಟೆಲ್ಲ ಇಲ್ಲೆಲ್ಲ ಕೋಲಾಟ ಇದು ಎಲ್ಲ ಜನ ಬಂದು ಮಾಡಿ ಒಂದು ಇದೇನು ಸಮಯ ಇದೆ, ತುಂಬ ಖುಷಿಯಾಗಿ ಅನಿಸ್ತಾ ಇದೆ ಈ ಸಮಯ. ತಾಯಿ ನಮ್ಮೆಲ್ಲರ ಮೇಲೆ ಹಿಂಗೆ ಆಶೀರ್ವಾದ ಇರಲಿ, ಹುಮ್ನಾಬಾದ್ ಜನತೆ ಮೇಲೆ ಯಾವಾಗಲೂ ಈ ಆಶೀರ್ವಾದ ಇರಲಿ ಅಂತ ಹೇಳ್ತೀನಿ. ಧನ್ಯವಾದ. ಈ ರಾಜರಾಜೇಶ್ವರಿ ಇದು 6ನೇ ವರ್ಷದ ವಾರ್ಷಿಕೋತ್ಸವ, ಇದು 7ನೇ ವರ್ಷ ಏನಪ್ಪ ಅಂತಂದ್ರೆ ಪ್ರಾರಂಭ ಆಗಿದೆ. ದಯವಿಟ್ಟು ತಾವೆಲ್ಲರೂ ಬಂದು ಕೋಲಾಟದಲ್ಲಿ ಬಂದು ಭಾಗಿಯಾಗಬೇಕಂಥೇಳಿ ನಮ್ಮವರೇ ಆದಂಥ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದಂಥ ಕಲಾವತಿ ಅಕ್ಕರು ನಮಗೇನಪ್ಪ ಆಮಂತ್ರಣ ಕೊಟ್ಟಿದ್ದರು. ಅದ್ರ ಸಲುವಾಗಿ ನಾವು ಸುಮಾರು ಒಂದು 50 ಜನರು ಬಂದು ತಾಯಂದಿಯರು ಕೂಡ ಬಂದಿದ್ದಾರೆ. ಬಂದು ಈ ದೇವಸ್ಥಾನದಲ್ಲಿ ಬಂದು ಕೋಲಾಟವನ್ನು ಆಡಿ ಭಾಳ ಖುಷಿಯಾಗಿದೆ ನಮಗೆ. ನಮ್ಮವರೇ ಆದಂಥ ರಾಜಶೇಖರ್ ಪಾಟೀಲ್ ಅವರಿಗೆ ಕೂಡ ಸದಾ ತಾಯಿ ಆಶೀರ್ವಾದ ಇರಲಿ. ಹುಮ್ನಾಬಾದ್ ಕ್ಷೇತ್ರದ ಎಲ್ಲ ಜನತೆ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ.
ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.